ಅತ್ಯಾಚಾರ ಇದೆಯಲ್ಲ, ಇಲ್ಲಿನ ಎಸ್ ಪಿ ಆಫೀಸಿಂದ ಕೋಲಾರ ಜಿಲ್ಲೆದು ಲಾಸ್ಟ್ 1 ಇಯರ್ ನಾನು ಬೆಳಿಗ್ಗೆ ಡಾಕ್ಯುಮೆಂಟ್ ಕೊಡ್ಬೇಕು, ಎಲ್ಲ ಕರೆಸ್ಪಾಂಡೆನ್ಸ್ ಲೆಟರ್ ಎಲ್ಲ ಡಾಕ್ಯುಮೆಂಟ್ಸ್ ಬಂದಿದೆ. ಅದೆಲ್ಲ ಜಿಲ್ಲೆಯಲ್ಲಿ ನಡೆದಿರುವಂಥ ಅತ್ಯಾಚಾರ, ಕೌಟುಂಬಿಕ ಮರ್ಡರ್ಸ್ ಎಲ್ಲ ರಿಪೋರ್ಟ್ ಕೋಲಾರ ಇಡೀ ಜಿಲ್ಲೆ ಬೇಕಲ್ಲ ಎಸ್ ಪಿ ಹತ್ರ ರಿಪೋರ್ಟ್ ಮಾಡಿ. ಈ ವರ್ಷ 3 ಮರ್ಯಾದೆ ಹತ್ತಿರ ಆಗಿದೆ ಮೇಡಮ್. ಕೋಲಾರ ತೊಟ್ಲಿ ಹೋಗಿದ್ವಲ್ಲ ಮೇಡಮ್, ನಾನು ನಿನ್ನೆ ಅಲ್ಲೊಂದಾಗಿದೆ. ನಿನ್ನೆ ಮೊದಲಿಗೆ ಹಕ್ಕಿ ಪಿಕ್ಕಿ ಶ್ರೀನಿವಾಸನ ಪುರ ರಾಯಲ್ ಬೋರ್ಡು ಹಕ್ಕಿ ಪಿಕ್ಕಿ ಕಾಲೋನಿಗೆ ನಾನು ಹೋಗಿದ್ದೆ. ಹಕ್ಕಿ ಪಿಕ್ಕಿ ಕಾಲೋನಿಗೆ ನಾನು ಹೋದಾಗ ಆ್ಯಕ್ಚುಲಿ ನಂಗೆ ಟಿ ಪಿ ಬಂದಿರುತ್ತೆ, ಎಲ್ಲ ಅಧಿಕಾರಿಗಳು ಕನ್ಸರ್ನ್ಡ್ ಅಧಿಕಾರಿಗಳು ಬರಬೇಕಾಗುತ್ತೆ. ನಾನೊಂದು ಆ ಹಳ್ಳಿಗೆ ಹೋದಾಗ ಅಲ್ಲಿ ಪಿ ಡಿ ಒ ಇಂದ ಇ ಒ ಇಂದ ತಹಶೀಲ್ದಾರಿಂದ ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಡಿ ಡಿ ಅವರಿಂದ ಸಿ ಡಿ ಪಿ ಒ ಇಂದ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜೆ ಡಿ ಇಂದ ಪ್ರತಿಯೊಬ್ಬರೂ ಸಹ ಅಲ್ಲಿ ಬರಬೇಕು. ಏನು ಅಂದರೆ ಯಾವ ಮಟ್ಟಕ್ಕೆ ನಾನು ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೀನಿ, ಅಷ್ಟೊಂದು ನಿರ್ಲಕ್ಷ್ಯ ಅಷ್ಟೊಂದು ಬೇಜವಾಬ್ದಾರಿ ನಾನು ನೋಡಿದ್ದು ಕೋಲಾರ ಜಿಲ್ಲೆಯಲ್ಲಿ. ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿ ಡಿ ಒ ಒಬ್ಬರು ಮಾತ್ರ, ಅಮ್ಮ ತಾಯಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಪ್ಲೀಸ್, ವುಮೆನ್ ಆ್ಯಂಡ್ ಚೈಲ್ಡ್ ಡಿ ಡಿ ಒಬ್ಬರು ಬಿಟ್ಟರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಡಿ ಒಬ್ಬರು ಬಿಟ್ಟರೆ ಇನ್ನು ಯಾವ ಅಧಿಕಾರಿಗಳು ಇರಲ್ಲ. ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡ್ತೀನಿ, ಡಿ ಸಿ ಯಾಕಂದರೆ ಸಿ ಇ ಒ ಇಲ್ಲದೆ ಇರೋದ್ರಿಂದ ಡಿ ಸಿ ಅವರೇ ಸಿ ಇ ಒ ಥರ ಎಲ್ಲ ನೋಡ್ಕೋಬೇಕಾಗುತ್ತೆ. ಮೇಡಮ್ ಹೌದಾ, ನಿನ್ನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೇಲ್ ಹಾಕಿ ಫೋನ್ ಮಾಡಿ ಹೇಳಿದ ಮೇಲೂ ಒಬ್ಬರು ವುಮೆನ್ ಕಮಿಷನ್ ಚೇರ್ಪರ್ಸನ್ ಬರ್ತಾರೆ ಅಂದಾಗ ನೀವು ಅಲ್ಲಿಗೆ ಬರಲೇ ಇಲ್ಲ ಅಂದರೆ ನೀವು ನಾರ್ಮಲ್ಲಾಗಿ ನೀವು ಎಷ್ಟು ಮಟ್ಟಿಗೆ ಹೋಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ ಅಕ್ಕಿ ಪಿಕ್ಕಿ ಆ ಹಳ್ಳಿ ಹೋದಾಗ ನಿಮಗೆ ಅರಿವಾಗುತ್ತೆ. ನೀವೆಲ್ಲ ಬರಬೇಕಿತ್ತು ಆ್ಯಕ್ಚುಲಿ, ನೀವೆಲ್ಲ ಬಂದಾಗ ಮಾತ್ರ ಮಾಧ್ಯಮದವರು ಬಹಳ ಮುಖ್ಯ. ಅದು ಕೋಲಾರನಲ್ಲಿ ಹೋರಾಟದ ಮೇಲೆ ಹೋರಾಟ ಮಾಡ್ತೀರಾ ನೀವು, ಎಲ್ಲದಕ್ಕಿಂತ ಜಾಸ್ತಿ ಹೋರಾಟ ಕೋಲಾರದವ್ರು ನಾನು ನೋಡಿರೋದು. ನೀವು ಎಲ್ಲಿವರೆಗೂ ನೀವು ಮಾಧ್ಯಮದವರು ಇಂಥದಕ್ಕೆ ಸಾಥ್ ಕೊಡ್ತೀರಾ ಅಲ್ಲಿವರೆಗೂ ಬದಲಾವಣೆ ತರಲಿಕ್ಕೆ ಭಾಳ ಭಾಳ ಮುಖ್ಯವಾಗಿ ಬೇಕಾಗತ್ತೆ. ಅಲ್ಲಿ ಹೋದಾಗ ಅಲ್ಲಿ 6 ತಿಂಗಳು ಬಸರಿ ಒಬ್ಳು ನನಗೆ ಬಂದು ಹೇಳ್ತಾಳೆ, ಅಕ್ಕಿ ಪಿಕ್ಕಿ ಜನಾಂಗದ ಹೆಣ್ಮಗಳು ಹೇಳ್ತಾಳೆ ಏನಂದರೆ, ಮೇಡಮ್ ನಾನು ಇವತ್ತು ಇಲ್ಲಿದ್ದೀನಿ, ಅಲ್ಲಿ ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ಊಟ ಕೊಡಬೇಕು, ಹೌದಲ್ವಾ, ಊಟ ಕೊಡಬೇಕು, ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು. ಅವಳು ಹೇಳ್ತಾಳೆ ನಾನು 6 ತಿಂಗಳಿದ್ದೀನಿ, ನನಗೆ ಒಂದು ಮೊಟ್ಟೆ ಕೊಟ್ಟಿಲ್ಲ ಇಲ್ಲಿವರೆಗೂ, ಒಂದು ಬಾಳೆಹಣ್ಣು ಕೊಟ್ಟಿಲ್ಲ, ಊಟನೂ ಇಲ್ಲ. ಅಕ್ಕಿ ಪಿಕ್ಕಿ ಜನಾಂಗ ಹೆಂಗಂದ್ರೆ ಊರ ಮೇಲೆ ಬಾಟ್ಲುಗಳು ಪೇಪರ್ಗಳು ಇವೆಲ್ಲ ಆಯಕ್ಕೆ ಹೋಗ್ತಾರೆ, ಈ ತೊಗಲು ಬೊಂಬೆ ಆಡಿಸೋದು, ಏನೇನೋ ಎಣಿಯೋದು, ಅದನ್ನು ಮಾರೋದು. ಅಂಥ ಹೆಣ್ಣುಮಕ್ಳಿಗೆ ನಿಜವಾಗ್ಲೂ ಸರ್ಕಾರ ಮಾಡಿರೋದು ಅಂಥ ಬಡವರಿಗೆ ಅಂಥವ್ರಿಗೆ ಸಿಗಬೇಕು ಅಂತ ಯಾರು, ಅದು ಗರ್ಭಿಣಿ ಅನ್ನೋರು ಒಬ್ರು ಆ ಮಟ್ಟಕ್ಕೆ ಹಸುವಿನಿಂದ ಬಳಲ್ತಾ. ನಾನು ಅವಾಗ ಅಂಗನವಾಡಿ ಒಳಗಡೆ ಹೋಗಿ ಚೆಕ್ ಮಾಡಿದ್ರೆ ಮಧ್ಯಾಹ್ನದ ಊಟ ಇಲ್ಲ, ಆಮೇಲೆ ಅಲ್ಲಿರೋ ಮಕ್ಕಳನ್ನೆಲ್ಲ ಕೇಳಿದ್ರೆ ಮೇಡಮ್ ಬರ್ತಾರೆ ಅಂದ್ಬಿಟ್ಟು ಮಕ್ಕಳೆಲ್ಲ ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ಮೇಡಮ್ ಬರ್ತಾರೆ ಅಂದರೆ ನಾನು ಮಕ್ಕಳು ಡಾಕ್ಟ್ರು ಯಾಕೆ ಡಾಕ್ಟ್ರ್ ಅಲ್ಲ, ನಾನು ಅವ್ರಿಗೆ ಆ ಊರಿನವ್ರಿಗೆ ಸುದ್ದಿ ಗೊತ್ತಿಲ್ಲ ನಾನು ಹೋಗೋದು, ಅಲ್ಲಿರೋ ಮಕ್ಕಳಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ. ಅಧಿಕಾರಿಗಳು ಅಷ್ಟರಲ್ಲಿ ಬಂದರು,
ಬಂದರು, ಜನನೂ ಸೇರಿಸಿರ್ಲಿಲ್ಲ. ಆ್ಯಕ್ಚುಲಿ ಅಲ್ಲಿರೋ ಸಮುದಾಯನೆಲ್ಲ ಅವ್ರು ಸೇರಿಸ್ಬೇಕಾಗಿತ್ತು. ಎಲ್ಲ ನಮ್ಮ ಜೊತೆಲಿ ಇದ್ದಿದ್ದು ವುಮೆನ್ ಆ್ಯಕ್ಟಿವಿಸ್ಟ್ಗಳೇ ಎಲ್ಲ ಹೋಗಿ ಅವರನ್ನು ಕರ್ಕೊಂಬಂದರು, ಮೇಡಮ್ ಬಂದಿದ್ದಾರೆ ಬನ್ನಿ ಅಂತ. ಅಷ್ಟರಲ್ಲಿ ಇ ಒ ಬಂದರು, ತಹಶೀಲ್ದಾರ್ ಬಂದರು, ಪಿ ಡಿ ಒ ಅಂತೂ ಬರಲೇ ಇಲ್ಲ. ಆ್ಯಕ್ಚುಲಿ ಪಿ ಡಿ ಒ ಇರಬೇಕಿತ್ತು ನೆನ್ನೆ. ಕೇಳಿದ್ರೆ ಅವ್ರು ಯಾಕೆ ಅಂದರೆ ನೋಡಿ, ಆ ಅಂಗನವಾಡಿ ಟೀಚರ್ ಬಂದರು, ಮಾಸ್ಕ್ ಹಾಕ್ಕೊಂಡಿದ್ರು, ಯಾಕೆ ಮಾಸ್ಕ್ ಹಾಕ್ಕೊಂಡಿದೆ, ಆ ಎಮ್ಮ ಕುತ್ತು ಕುಟ್ಕ ಅಗಿತಾರೆ ಯಾಕೆ. ಆಮೇಲೆ ಒಳಗೆ ಹೋಗಿ ನೋಡಿದ್ರೆ ಮಕ್ಕಳಿಲ್ಲ, ಎಲ್ಲರೂ ಕಳಿಸ್ಬಿಟ್ಟಿದ್ದಾರೆ, ಅಡುಗೆ ಇಲ್ಲ, ಊಟ ಇಲ್ಲ, ಒಂದು ಮೊಟ್ಟೆನೂ ಇಲ್ಲ. ಅಂದರೆ ಮೊಟ್ಟೆ ಏನಾಗ್ತಾ ಇದೆ, ರೇಷನ್ ಏನಾಗ್ತಾ ಇದೆ, ಇದು ಇವ್ರದ್ದಾಯ್ತು, ಗರ್ಭಿಣಿಯರ್ದಾಯ್ತು, ಅಲ್ಲಿನ ಮಕ್ಕಳು. ಆ ಅಷ್ಟು ಜನ ಮಹಿಳೆಯರು ಬಂದವರಲ್ಲಿ ಒಂದು 40 ಜನ ಮಹಿಳೆಯರಿದ್ರು, 5 ಜನ ಅಂಗವಿಕಲ ಮಕ್ಕಳನ್ನ ನಾನು ಅಲ್ಲೇ ನೋಡಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಜನಾಂಗ ಸಮುದಾಯದಲ್ಲಿ ಆ 5 ಜನ ಮಹಿಳೆಯರಿದ್ರು, ಅಲ್ಲಿ 5 ಜನ ಅಂಗವಿಕಲ ಮಕ್ಕಳು, ಕಾಲಿಲ್ಲ, ಕೈಯಿಲ್ಲ, ಮಾತಿಲ್ಲ, ಸ್ವಾಧೀನ ಇಲ್ಲ. ಎಲ್ಲಿದ್ದಾರೆ ಅಧಿಕಾರಿಗಳು? ಏನು ಕೆಲಸ ಮಾಡಿದ್ದಾರೆ? ಹಾಂ, ಆ ಸಮುದಾಯಕ್ಕೆ ಅವ್ರ ಹಕ್ಕುಗಳೇನು, ಅವ್ರಿಗೇನು ಕೊಡಿಸ್ಬೇಕು? ಓಲ್ಡ್ ಏಜ್ ಪೆನ್ಷನ್ ಇಲ್ಲ ಅವರಿಗೆ ಆ ಸಮುದಾಯದಲ್ಲಿ, ಅಂದರೆ ತಿಳುವಳಿಕೆ ಇಲ್ಲ. ಅಲ್ಲಿ ಗೆದ್ದಿರೋವಂಥ ಹೆಣ್ಮಗಳಿಗೂ ಅಕ್ಷರ ಇಲ್ಲ. ಆಯಿತಾ, ಒಂದು ಫ್ಯಾಂಟ ತೊಗೊಂಡು ಬಂತು ತಾಯಿ, ನಾ ಹೇಳಿದೆ ಫಸ್ಟ್ ಅಕ್ಷರ ಕಲಿ ತಂಗಿ, ನೀನು ನಿನಗೆ ವೋಟ್ ಹಾಕಿ ಆಯ್ಕೆ ಮಾಡಿದ್ದಾರೆ. ವಿದ್ಯೆ ಇಲ್ಲ ಅಂತಂದರೆ, ರಾಜಕಾರಣದಲ್ಲಿ ವಿದ್ಯೆ ಇಲ್ಲ ಅಂತಂದರೆ ಕಣ್ಣಿದ್ದು ಕುರುಡ್ರಿದ್ದಂಗೆ ಅಂತ ಪಾಪ ಇಮ್ಮ ಹತ್ಕೊಂಡ್ಳು. ಯಾಕೆ ಈ ಅವ್ಯವಸ್ಥೆ? ಯಾಕೆ ಅಲ್ಲಿ ಆಧಾರ್ ಕಾರ್ಡ್, ಇದು ರೇಷನ್ ಕಾರ್ಡ್ ಇಲ್ಲ, ರಸ್ತೆ ಇಲ್ಲ, ಜಾಬ್ ಕಾರ್ಡ್ಸು, ನರೇಗಾದಲ್ಲಿ ಎಲ್ಲ ಬಡವರು, ಒಬ್ರಿಗೂ ಜಾಬ್ ಕಾರ್ಡ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಕೇಳಿದಾಗ ಒಬ್ರು ಅಂದರು, ಮೇಡಮ್ ಇಲ್ಲಿ ಈ ಊರಿಗೆ 40 ಮನೆ ಸ್ಯಾಂಕ್ಷನ್. ಅಲ್ಲಿರೋರಿಗೆ ಏನೂ ಗೊತ್ತಿಲ್ಲ, ಗ್ರಾಮ ಸಭೆಗಳಿಲ್ಲ, ಇವರೆಲ್ಲ ಏನು ಮಾಡ್ತಾರೆ? ಹಾಂ, ಮತ್ತು ಹಳ್ಳಿ ಇರೋದ್ರಿಂದ ಕೃಷಿ ಇಲಾಖೆ, ಕೃಷಿ ಇಲಾಖೆದವ್ರು ಎಲ್ಲಿದ್ದಾರೆ? ಕೋಳಿ ಕುರಿ ಸಾಗಾಣಿಕೆ, ಹಸು ದನ ಇವೆಲ್ಲ ಎಲ್ಲಿ, ಯಾಕೆ ಅರಿವು ಮೂಡಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ, ಸೌಲಭ್ಯಗಳನ್ನು ಯಾಕೆ ದೊರಕಿಸ್ತಾ ಇಲ್ಲ? ಇದು ನಾನು ಇಡೀ ಕೋಲಾರ ಜಿಲ್ಲೆ ಓಡಾಡೋಕ್ಕಾಗಲ್ಲ. ಎಲ್ಲೇ 3 ದಿನ ಬಂದಿದ್ದೀನಿ, 3 ದಿನ ಒಂದೊಂದು ಪ್ರವಾಸ ಮಾಡಲಿಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇದು ನಿನ್ನೆ ಹೋಗಿದ್ದು ಅಕ್ಕಿ ಪಿಕ್ಕಿ ಅಂದರೆ ಅಷ್ಟೊಂದು ಆರೋಗ್ಯ, ಮಾಲ್ ನ್ಯೂಟ್ರಿಷನ್ನು, ಅಷ್ಟೊಂದು ಅಂಗವಿಕಲತೆ ಇದೆ. ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅವರು, ಎಲ್ಲ THO ಏನು ಮಾಡ್ತಾ ಇದ್ದಾರೆ? ರಾಯಲ್ಪಾಡು ಆಸ್ಪತ್ರೆಗೆ ಹೋಗಿದ್ದೆ ನಾನು PHCಯಲ್ಲಿ, ಅಲ್ಲಿ ಒಳಗಡೆ ಹೋದಾಗೆ ಒಂದು ಆಚೆ ಬಂದರೆ ಇಡೀ 3 ಜನ ಇದ್ದರು. 3 ವರ್ಷದಿಂದ ಡಾಕ್ಟ್ರ್ ಇಲ್ಲ ಅಲ್ಲಿ. THO ಕೇಳಿದ್ರೆ ಇದೊಂದು ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ, ಇದ್ಯಾಕೆ? ಇವಾಗಲೂ ಅಷ್ಟೇ, ರಾಯಲ್ಪಾಡಿಂದ ಬಂದಿದ್ರು, ಅಲ್ಲಿ 2 ಮಹಿಳೆಯರು ಬಂದಿದ್ರು, ಹೇಳಿದ್ರು, ಮೇಡಮ್ ನಾವು ಇಷ್ಟು ದೂರ ಬರಬೇಕು, ನಾವು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರು, ನಮ್ಮದಲ್ಲಿ PHCಯಲ್ಲಿ ಒಂದು ಡಾಕ್ಟ್ರನ್ನ ಕೊಡಿ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡಾಕ್ಟ್ರನ್ನ ಇಮ್ಮಿಡಿಯೇಟ್ಲಿ ಕೊಡ್ಬೋದು ಜಿಲ್ಲಾ ಅಧಿಕಾರಿಗಳಿಗೂ ಸಹ. ಅದು ನೋಡಿ, ಇದು ಅವರ ಭಾಳ ಮುಖ್ಯವಾದಂಥ ಒಂದು ಕರ್ತವ್ಯ. ಸಿ, ನಾನು ಹೇಳೋದಿಷ್ಟೇ, ನಾನು ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿಲ್ಲ. ಎಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ವೋ ಅವರನ್ನು ಸರಿಯಾಗಿರೋ ಪನಿಷ್ಮೆಂಟ್ಗೆ ಗುರಿ ಮಾಡಬೇಕು, ಆವಾಗ ಮಿಕ್ಕಿದ ಅಧಿಕಾರಿಗಳೆಲ್ಲ ಸರಿ ಹೋಗ್ತಾರೆ. ಎಲ್ಲಿವರೆಗೂ ನಾವು ಅವರನ್ನು ಕರ್ತವ್ಯ ಲೋಪದಿಂದ ಅವ್ರಿಗೆ ಏನು ನಾವು ಪನಿಷ್ಮೆಂಟ್ ಕೊಡಲ್ವೋ ಅಥವಾ ಅವ್ರ ಅಲ್ಲಿವರೆಗೂ ಇದು ವ್ಯವಸ್ಥೆ ಸರಿ ಹೋಗಲ್ಲ. ನಾನಂತೂ ಎಲ್ಲ ಯಾರ್ಯಾರು ಅಧಿಕಾರಿಗಳು ಅಲ್ಲಿ ಬಂದಿದ್ರು, ಯಾರ್ಯಾರು ಕರ್ತವ್ಯ ಲೋಪ ಆಯಿತು, ಯಾರ್ಯಾರು ಅಟೆಂಡ್ ಮಾಡಿಲ್ಲ, ಪ್ರತಿಯೊಬ್ಬರ ಬಗ್ಗೆನೂ ಚೀಫ್ ಮಿನಿಸ್ಟರ್ಗೆ ನಾನು ನನ್ನ ಪತ್ರ ಹೋಗುತ್ತೆ, ಚೀಫ್ ಸೆಕ್ರೆಟರಿಗೂ ಹೋಗುತ್ತೆ, ಇಲ್ಲಿರೋ ಜಿಲ್ಲಾಧಿಕಾರಿಗಳಿಗೂ ಹೋಗುತ್ತೆ. ಮತ್ತು ಜಿಲ್ಲಾಧಿಕಾರಿಗಳು, ನಾನು ನಿನ್ನೆ ಇವತ್ತು ವ್ಯವಸ್ಥೆ ನೋಡಿಕೊಂಡು ನಾನು ಅಂದ್ಕೊಂಡೆ ನಾಳೆ ರಿವ್ಯೂ ಮಾಡೋದನ್ನು ನಾನು ಮುಂದೆ ಹಾಕಿದ್ದೀನಿ. ಇನ್ನೂ 1-2 ದಿನ ನಾನು ಕೋಲಾರಕ್ಕೆ ಬಂದು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಜಿಲ್ಲಾಧಿಕಾರಿಗಳು, CEO ಮತ್ತು SP ಅವ್ರದ್ದು ಇನ್ನೂ ನಾನು ಇನ್ನೂ ಯಾವುದೇ ಸ್ಟೇಷನ್ಗಳಿಗೆಲ್ಲ ಹೋಗಿಲ್ಲ. ಈಗ ಆಲ್ರೆಡಿ ಒಂದು ಮರ್ಡರ್ ಅಂತೀರ. ನಾನು ಇಲ್ಲಿ ಜಿಲ್ಲೆಯಲ್ಲಿ ಆಗುವಂಥ ಅತ್ಯಾಚಾರ ಇರ್ಬೋದು, ಡೌರಿ ಡೆತ್ ಇರ್ಬೋದು, ಮತ್ತು ಮಿಸ್ಸಿಂಗ್ ಕೇಸ್ಗಳು, ಕಾಣೆ ಕಳ್ಳ ಸಾಗಾಣಿಕೆ ಇರ್ಬೋದು, ಮತ್ತು ಯಾವ್ಯಾವ ಥರ ಇವರು ಪೊಲೀಸ್ ಸ್ಟೇಷನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಎಲ್ಲ ಮಹಿಳೆಯರು ಆಯೋಗಕ್ಕೆ ಫೋನ್ ಮಾಡೋದು, ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಸ್ಪಂದನೆ ಇಲ್ಲದೆ ಇದ್ದಾಗ, ಇದನ್ನೆಲ್ಲ ಸಹ ನಾನು ಮುಂದಿನ ದಿನಗಳಲ್ಲಿ ರಿವ್ಯೂ ತಗೊಂಡು ಆ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ. SNR ಅಲ್ಲಿ ನೋಡಿ, ನಾನು ಪೇಷಂಟ್ಸ್ಗಳ ಹತ್ರ ಮಾತಾಡಿರೋದು, ಪೇಷಂಟ್ಗಳು ಡಾಕ್ಟ್ರ್ಗಳ ಬಗ್ಗೆ ಯಾರು ಒಬ್ಬರೂ ಡಾಕ್ಟ್ರಿ ಇಲ್ಲಿ ಸರಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಲಿಲ್ಲ.
ಇಲ್ಲಿ ವ್ಯವಸ್ಥೆ ಡಾಕ್ಟರ್ಗಳೇ ನಮಗೆ ಕೇಳಿದ್ದೇನೆಂದರೆ, ಮೇಡಮ್ 500 ಬೆಡ್ ಆಸ್ಪತ್ರೆ ಇದು, ಇವತ್ತು 1000 ಜನ ಬರ್ತಾರೆ, ಅದೇ ಆಸ್ಪತ್ರೆ ಅಷ್ಟೇ ಡಾಕ್ಟ್ರುಗಳು, ಡಾಕ್ಟ್ರುಗಳಲ್ಲೂ ಕೆಲವೊಂದು ಡಾಕ್ಟ್ರುಗಳು ಇಲ್ಲ. ನಾವು ನಿಮಗೆ ಮನವಿ ಮಾಡ್ತೀವಿ, ನಮಗೆ ಕೊಡಿಸಿ. ಎರಡನೇದು, ಇಲ್ಲಿ ನಾನು ನೋಡಿದ್ದು ಹೌದು ಹೈಜೀನ್ ಇಲ್ಲ, ಮತ್ತು ನೀರಿದೆ ಅಲ್ಲ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಯಾಕೆಂದರೆ ನೀವು ಏನು ಬೇಕಾದರೂ ನೀವು ಕ್ಷಮೆ ಇರುತ್ತೆ, ಬಟ್ ಈ ಹಾಸ್ಪಿಟ್ಲಲ್ಲಿ ನೆಗ್ಲಿಜೆನ್ಸ್ ಇರಬಾರ್ದು. ಮತ್ತು ನಾನು ಇನ್ನೊಂದು ಏನು ಹೇಳಿದೆ, ಪಾವಗಾಡದಲ್ಲಿ ಒಂದಿನ OT ಒಳಗಡೆ 4 ಜನ ಆಪರೇಷನ್ ಆಗಿದ್ದು 4 ಮಹಿಳೆಯರು ಸಾಯ್ತಾರೆ. ಸೊ ನಾನು ತುಂಬ ಪರ್ಟಿಕ್ಯುಲರ್ OTಯಲ್ಲಿ ಮತ್ತು ಲೇಬರ್ ವಾರ್ಡಲ್ಲಿ ಸ್ಟೆರಿಲೈಸೇಷನ್ ಎಷ್ಟು ಮಟ್ಟಿಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಹೆಂಗೆ ಸ್ಟೆರಿಲೈಸ್ ಮಾಡ್ತಾರೆ ಅದನ್ನೆಲ್ಲ ಭಾಳ ಚೆಕ್ ಮಾಡ್ತೀನಿ. ಬಟ್ ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಇದಿಲ್ಲ. ಮತ್ತೇನಂದರೆ ಇಲ್ಲಿ ಬಾತ್ರೂಮ್ಗಳು ಕಡಿಮೆ, ಅಲ್ಲಿ ಒಂದು ಗಂಡಸರು ಶೌಚಾಲಯ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕೆ ಅಂತ ಕೇಳಿದೆ, ಅವಾಗಂದರು ಮೇಡಮ್ ನಮಗೆ ಸೆಕ್ಯೂರಿಟಿ ಇಲ್ಲ, ಇಲ್ಲಿ ತುಂಬ ಒಂದು ಪೇಷಂಟ್ಗೆ 4 ಜನ ಬರ್ತಾರೆ ಅಟೆಂಡ್ರುಗಳು, ರಾತ್ರಿ ಎಲ್ಲ ಗಂಡಸರು ಇರ್ತಾರೆ, ಕುಡಿದು ಬಂದಿರೋರು ಇರ್ತಾರೆ, ಆದರೆ ಎದುರುಗಡೆ ಹೆಣ್ಮಕ್ಳು ಶೌಚಾಲಯ, ಗಂಡಸು ಹೆಣ್ಣು. ಆ ಒಂದು ನಾನು ಹೊರಗಡೆ ಹೇಳಿಲ್ಲ ಮೇಡಮ್, ಆ ಒಂದು ನಿಟ್ಟಿನಲ್ಲಿ ನಾನು ಇದನ್ನು ಬಂದ್ ಮಾಡಿದ್ದೀನಿ. ಬಟ್ ಹೆಣ್ಮಕ್ಳು ಶೌಚಾಲಯ ಓಪನ್ ಇದೆ, ನಮಗೆ ಜಾಸ್ತಿ ಸೆಕ್ಯೂರಿಟಿ ಗಾರ್ಡ್ಸ್ನ ಕೊಡಿಸಿ, ನಮಗೆ ಕೊರತೆ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಡಾಕ್ಟ್ರುಗಳು ರೆಸ್ಪಾನ್ಸಿಬಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸಹ ನಾನು DHO ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇಮ್ಮಿಡಿಯೇಟ್ಲಿ ಮಾಡುವಂಥ ಕೆಲಸವನ್ನು ಮಾಡಿಸ್ತೇನೆ.